அண்ணா மொபைல் வா அண்ணா மொபைல் இந்த பண்ணு ಸ್ಟೇಜ್ ಸುಮಾರು 11.71 ಕಿಲೋಮೀಟರ್ ದೂರದಲ್ಲಿ ಉದ್ದ ಸುಮಾರು 40 ಕೆರೆಗಳನ್ನ ತುಂಬತಕ್ಕಂತ ಒಂದು 100 HP ತರ 100 ಮೋಟರ್ಗಳು ಅಂದ್ರೆ 300 HP ಮೋಟರ್ಗಳು ಬಹುಶಃ ಆ ಭಾಗದ ಜನರಿಗೆ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ ಒಂದು 4-5 ದಿವಸ ತಡ ಆಯ್ತು ಪ್ರಾರಂಭ ಮಾಡಿದ್ವಿ. ನನ್ನಿಂದ ತಡ ಅಲ್ಲ, ಈ ಊರವರು ಗಲಾಟೆ ಮಾಡಿ ನೀವು ಆನ್ ಮಾಡ್ರೆ ಬರ್ತೀವಿ ಅಂತಂದ್ರೆ ಇಲ್ಲ ಇಲ್ಲ ನೀವು ಬಂದ ಮೇಲೆ ಮಾಡ್ಬೇಕು ಅಂತ ಹೇಳಿದ್ವಿ. ಅವರ ಆ ಒಂದಿಂದ ತಡ ಆಯ್ತು. ಯಾಕಂದ್ರೆ ಸಂತೆಮರವ್ರಿಗೆ ನಾನು ಹೇಳಿ ಸಾಕಾಗಿತ್ತು, ಬೈಕೊಳ್ಳೋದು ಬೇಡ. ಇವತ್ತಿಂದ ನಿರಂತರವಾಗಿ ಎಲ್ಲ ಮೋಟರ್ಗಳು ಆನ್ ಆಗಿ ಇದಾದ ಇನ್ನೊಂದು ಗಂಟೆಗೆ ಇನ್ನೊಂದು ಮೋಟರ್ ಆನ್ ಆಗ್ತದೆ, ಎಲ್ಲ ಕೆರೆಗಳು ತುಂಬಿಸಕಂತದಾಗ್ತದೆ. ರೈತಲ್ಲಿ ಮನವಿ ಏನು ಅಂದ್ರೆ ಕೆರೆಗಳನ್ನ ತುಂಬಿಸ್ಕೊಳ್ತಕ್ಕಂಥದ್ದಾಗ್ಬೇಕು. ಎಲ್ಲೂ ಪೈಪ್ ಹೊಡ್ಕೊಂಡು ಜಮೀನಿಗೆ ಹಾಕ್ಕೊಂಡು ಹಾಯ್ಕೊಳ್ತಕ್ಕಂಥದ್ದನ್ನ ಮಾಡಕ್ ಹೋಗ್ಬೇಡಿ. ಕೆರೆ ತುಂಬಿದೆ, ಬೋರ್ವೆಲ್ ರೀಚಾರ್ಜ್ ಆಯ್ತವೆ, ಎಲ್ಲ ರೈತರಿಗೂ ಕೂಡ ಒಂದು ಒಳ್ಳೇದಾಗ್ತದೆ. ಬಹುಶಃ ಮೊದಲು ಕೆರೆಗಳು ತುಂಬಿ ನೀವು ಹೊಡ್ಕೊಂಡ್ಬಿಟ್ಟಿದ್ರೆ ನಮ್ಮ ತಾಲೂಕು ಬರಗಾಲನೇ ಆಯ್ತಿರ್ಲಿಲ್ಲ. ನಮ್ಮ ಬರಗಾಲ ಆಗಕ್ಕೆ ತೋರಿಸಿದ್ದೆ ನಾನು ಮಗೆ ಹೋಗ್ಲಿಯ ಕೆಲವು ಇನ್ಸ್ಪೆಕ್ಷನ್ ಮಾಡಿಸಿ ನೋಡಿ ಎಲ್ಲ ಜೋಳ ಒಣಗಿದೆ ಏನು ಪ್ರಯೋಜನ ಅಂತ ಹೇಳಿ ಇವತ್ತು ನಮ್ಮ ತಾಲೂಕಿನ ಅತಿ ಬರ ಆಗಿರ್ತಕ್ಕಂಥದಕ್ಕೆ ಒಂದು ಅನುಕೂಲ ಆಗಿದೆ. ಜೊತೆಗೆ ಇನ್ನೊಂದು ತಪ್ಪು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ರೈತಾಪಿ ವರ್ಗದವರು ಇನ್ಸೂರೆನ್ಸ್ ಮಾಡಿಸ್ತಾ ಇಲ್ಲ. ನಾವು 19,000-20,000 ರೈತ ಕುಟುಂಬ ನಮ್ಮ ತಾಲೂಕಲ್ಲಿದೆ. ಈಗ ಮಾಡಿರೋದು ಕೇವಲ 1,700-2,000 ಮಾತ್ರ. ಒಬ್ರು 300 ರೂಪಾಯಿ ಕೊಟ್ಟು ಇನ್ಸೂರೆನ್ಸ್ ಮಾಡಿಸಿದ್ರೆ 31,000 ರೂಪಾಯಿ ಒಬ್ರಿಗೆ ಸಿಗುತ್ತೆ. ಯಾರು ಮಾಡಿಸ್ತಾ ಇಲ್ಲ, ಕೈ ಮುಗಿದು ಕೇಳ್ಕೊತೀನಿ ಇನ್ಸೂರೆನ್ಸ್ ಮಾಡ್ತಕ್ಕಂಥ. 300 ರೂಪಾಯಿ ದೊಡ್ಡೇನು ವಿಶೇಷ ಏನಲ್ಲ, ಒಂದು ಕ್ವಾರ್ಟರ್ ದೊಡ್ಡಪ್ಪ. ಇದಕ್ಕೆ ಯಾಕೆ ಯಾರು ತುಂಬಿಸ್ತಾ ಇದೆಯಾ ನಿಮ್ಗೆ ಹೇಳ್ತಲ್ಲಪ್ಪ. ಅಂದ್ರೆ ನಮ್ಗೆ ಸೌಕರ್ಯ ಬರ್ತಕ್ಕಂಥದಕ್ಕೆ ಮಾಡ್ಕೊಳ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ಬಹುಶಃ ಇದು ನನ್ನ ಕನಸಿನ ಕೂಸಿದು. ಈ ಗಂಗಾಲ ಲಿಫ್ಟಿರಿಗೇಷನ್ ಮತ್ತೆ ಇಲ್ಲಿಂದ 2ನೇ ಲಿಫ್ಟಿರಿಗೇಷನ್ ಏ ಬಿಳಿಸಲು ಮಂಜಾನೆ ಹೇಳ್ತಾರೆ ಮಾಡ್ತಲ್ಲ ಆಗಲ್ಲ ಬಿಡು ಬಿಡು ಅಂತ ಹೇಳಿ ಹೇಳಿ ಆಗ್ತಕ್ಕಂಥದ್ದಕ್ಕೂ ಹಿಂದೆಲ್ಲ ಸಿಮೆಂಟ್ ಎಲ್ಲ ಬಿಟ್ಟು ನಿಮಿಸಿ ಭಾರಿ ಗೋಳಿಕೊಂಡಿದ್ರು. ಬಟ್ ಏನೇ ಆಗ್ಲಿ ಇಂಥದ್ದಾರೆ ಆಗಿಲ್ಲ, ನಾನು MLA ಮಂತ್ರಿ ಆಗಿ ಖುಷಿ ಇತ್ತಲ್ಲ ಅದೆಲ್ಲ ಖುಷಿ. ನನಗೆ ಈ ಭಾಗದ ರೈತರಿಗೆ ಕೆರೆ ತುಂಬತಕ್ಕಂಥ ಖುಷಿ ಆಯ್ತಲ್ಲ ಅದು ನನಗೆ ಮಂತ್ರಿಗೆ ಖುಷಿ ತಂದಿರ್ತಕ್ಕಂಥದ್ದು. MLAನೂ ಆಗ್ಬೋದು ಮಂತ್ರಿನೂ ಆಗ್ಬೋದು, ಈ ರೀತಿ ಸೌಕರ್ಯ ಮಾಡ್ತಕ್ಕಂಥದ್ದು ಅವಕಾಶ ಸಿಗೋದು ಭಾರಿ ಕಷ್ಟ. ಕೊಡಿಸೋದಕ್ಕೆ ಮತ್ತೊಮ್ಮೆ ಈ ಕ್ಷೇತ್ರದ ಜನರಿಗೆ ನಮ್ಮ ಪಕ್ಷದ ಮುಖಂಡರುಗಳಿಗೆ ಈ ಬಾರಿ ಮತ್ತೆ ತಮ್ಮ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಇವೆಲ್ಲ ಅರ್ಪಣೆ ನಮ್ಮ ಕ್ಷೇತ್ರದ ಮತದಾರರಿಗೆ ಸೇರಬೇಕು ಅಂತ ಹೇಳಿ. ಆಮೇಲೆ ಇನ್ನೊಂದು ಗೊತ್ತು, ಕೆಲವು ಕಟ್ಟೆಗಳಿಗೆ ಪೈಪ್ ಸೇರಿಲ್ಲ, ಕೆರೆ ತುಂಬಿ ಓವರ್ ರೋಡ್ ಆಗಿ ಹೋಗ್ತವೆ. ನಿಮ್ಗೆ ಯಾವ್ಯಾವ್ದು ಪೈಪ್ ಕನೆಕ್ಷನ್ ಸೇರಿಲ್ಲ, ಯಾವ ಸಂಕಟ ಆಗಲಿ ಯಾವ್ದಾರ ಆಗಿರಲಿ ಅದನ್ನ ಈ ಬಾರಿ ಸೇರಿಸ್ಕೊಂಡು ಆ ಪೈಪ್ ಲೈನ್ ಮಾಡಿ ಒಂದು ವಾಲ್ವ್ ಕಂಟ್ರೋಲ್ ಮಾಡ್ಕೊಳಂಗೆ ಮಾಡ್ಕೊಳ್ಳಿ. ಇಲ್ಲ ಇಲ್ಲೂ ಅಷ್ಟೇ ನಾವು ಅಲ್ಲೂ ಅಷ್ಟೇ ಫಸ್ಟ್ ಸೆಕೆಂಡ್ ಇಟ್ಟು ಎಡಕಡೆಯನ್ನು ಮಾಡ್ಕೊಡ್ಬೇಕು ಅಂತ. ಯಾಕೆಂದ್ರೆ ಇವೆರಡೂ ಹೋಗ್ಲಿ ಇದೆಯಲ್ಲ ಭಾರಿ ತೊಂದರೆ ಅನುಭವಿಸಿ ಬಂದಿರ್ತಕ್ಕಂಥ ಹೋಗ್ಲಿಗಳು. ಯಾವಾಗಲೂ ನೀರನ್ನ ಕಂಡೇ ಇರಲಿಲ್ಲ, ಹೊಳೆ ಪಕ್ಕದಲ್ಲಿ ಹೋದ್ರು ನೀರು ಇಲ್ಲಿಗೆ ನೀರು ಹಾಕ್ತಿರ್ಲಿಲ್ಲ. ಈಗೊಂದು ಇದೊಂದು ಏನು ಅಂದ್ರೆ ಇದರಿಂದ ನೀವು ಹೆಂಗ್ ಇವ್ರ ಮೇಲೆ ಹೊಟ್ಟೆ ಕೈ ಆಗ್ಬಿಟ್ಟೈತೆ. ಈಗ ಕಸ್ಬಾಬಿಲೆ ಮಿಲ್ಮೇಲೆ ನಮ್ಮಲ್ಲಿ ನೀರೇನಿದ್ದರೆ ಭತ್ತ ಬೆಳಿತೀವಿ 1 ಎಕರೆಗೆ 10,000 ರೂಪಾಯಿ ಲಾಸು. ನಿಮಗೆ ನೀರು ತುಂಬ್ಕೊತದೆ ಬೋರ್ವೆಲ್ ಬರ್ತದೆ, ನಿಮಗೆ ಬರಕ್ಕಂಥ ಲಾಭ ನಮಗೆ ಬರ್ತಾ ಇಲ್ಲ. ಭತ್ತದಲ್ಲಿ ಲಾಭ ಇಲ್ಲ, ಭತ್ತದಲ್ಲಿ ಲಾಭ ಕಷ್ಟ. ಇವತ್ತು ಹೈನುಗಾರಿಕೆ ಹೊಸಕೋಟದಲ್ಲಿರ್ಬೋದು, ಸೆರಿಕಲ್ಚರ್ ಇರ್ಬೋದು, ನೀವು ತರಕಾರಿ ಗಿರ್ಕಾರಿ ಮಾಡಿರ್ಬೋದು, ನಮಗಿಂತ ಆರ್ಥಿಕವಾಗಿ ಮಧ್ಯೆ ಹೋಗ್ಲಿ ಮತ್ತು ಕಸ ಹೋಗ್ಲಿ ಫೈನಾನ್ಸಿಯಲಿ ಚೆನ್ನಾಗಿ ಅದ್ರ ಜೊತೆಗೆ ಅದನ್ನ ಜಾಸ್ತಿ ಮಾಡ್ಕೋಬೇಕು. ನೀವು ಆದಾಯನ ರೈತರದ ಆದಾಯ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಗಂಡು ಮಕ್ಕಳಿಗೆ ಹೆಂಗ್ ಸಿಗ್ತಾ ಇದೆ, ಇಲ್ಲ ರೈತಾಪಿ ಹೋದವ್ರಿಗೆ ಎಲ್ಲಿ ಹೆಂಗ್ ಕೊಡ್ತಾ ಇಲ್ಲ, ಆಸ್ತಿ ಹೆಂಗ್ ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಮೂರಲ್ಲಿ ಹೆಸರವ್ರು ಮುಡಿಗಂಟೆ ಜಮೀನಿದ್ರು ನಿಮ್ಮೂರಂತಲ್ಲ ಎಲ್ಲಾ ಊರಲ್ಲೂ
ಕಾರಣ ಏನು ಅಂದ್ರೆ ಆದಾಯ ನಮ್ಮಲ್ಲಿ ಬರ್ತಾ ಇಲ್ಲ ಅವರನ್ನ ಕೆಲಸದಲ್ಲಿ ಇವರಿಗೆ ಕೊಡಬೇಕು ಅಥವಾ ಬೆಂಗಳೂರಲ್ಲಿ ಇದ್ರು ಮೈಸೂರಲ್ಲಿ ಇದ್ರು ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಕೈ ಮುಗಿದು ಕೇಳ್ಕೊತೀನಿ ಅತಿ ಹೆಚ್ಚು ಆದಾಯವನ್ನ ಪಡ್ಕೊಂಡು ಮನೆಯನ್ನು ಉಳಿಸ್ತಕ್ಕಂಥದ್ದಾಗಬೇಕು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಈ ಪುಣ್ಯ ಕೆಲಸ ಮಾಡೋದಕ್ಕೆ ನಮ್ಮ ತಾಲೂಕಿನ ಮತದಾರರು ನೀವೆಲ್ಲ ನಿಮ್ಗೆ ಆಶೀರ್ವಾದ ಮಾಡಿ ಈ ಕೆಲಸ ಮಾಡಿಸಿದ್ವಿ ಭಗವಂತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ಸೌಕರ್ಯ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ನನ್ನ ತಮ್ಮ ಸೇವಕನಾಗಿ ಮತ್ತೊಮ್ಮೆ ಸ್ವೀಕರಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸುನೆ ಓಯ್.